ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೇನೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹೇ ಗೈಸ್, ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸ್ನೇಹಿತರೆ, ಡೇ ಟು ಆ್ಯಂಡ್ ಡೇ ತ್ರೀಗೆ ರಿಲೇಟೆಡ್ ಆಗಿ ವಿನ್ನರ್ಸನ್ನು ನೀವು ಇವತ್ತು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಎರಡು ದಿವಸದಿಂದ ಯಾವುದೇ ವಿನ್ನರ್ಸನ್ನು ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ, ಸಾರಿ ಫಾರ್ ದ್ಯಾಟ್. ಮೊದಲನೇದಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಯವನ್ನು ಕಳ್ಕೊಳ್ದೇನೆ ಸಮಯವನ್ನು ಉಪಯೋಗಿಸ್ಕೊಂಡು ಇದನ್ನು ಅತ್ಯುತ್ತಮವಾಗಿ ನಿಮ್ಮ ಜೀವನಕ್ಕೆ ಯೂಸ್ ಆಗೋ ಹಾಗೆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದನ್ನು ಮಾಡಿ. ಓಕೆ, ಸೊ ಇಷ್ಟು ದಿವಸ ನೀವು ಏನು ಪ್ರಯತ್ನ ಮಾಡಿದ್ರಿ ಅನ್ನೋದಕ್ಕಿಂತನೂ ಕೂಡ ಇನ್ಮೇಲೆ ಏನು ಮಾಡ್ತೀರಿ ಅನ್ನೋದು ಕೂಡ ನಿಮ್ಮ ಒಂದು ಎಕ್ಸಾಮಿನ ರಿಸಲ್ಟ್ ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಉತ್ತಮ ಅವಕಾಶಗಳನ್ನು ಕಳ್ಕೊಳ್ದೆ ಇರೋದನ್ನು ಬಳಸ್ಕೊಂಡು ಇರತಕ್ಕಂಥ ಸಮಯದಲ್ಲೇ ಇರತಕ್ಕಂಥ ಬೆಸ್ಟ್ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ, ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ. ಓಕೆ, ಸೊ ಇದರ ಜೊತೆಗೆ ಇವತ್ತು ನಾನು ನಿಮಗೆ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಾ ಇರ್ತೇನೆ. ಓಕೆ, ಹಂಚಿಕೊಳ್ಳತಕ್ಕಂಥ ವಿಷಯ ನಿಮಗೆ ಬೇಕು ಅನ್ನಿಸ್ಬೋದು, ಸಮಟೈಮ್ ಬೇಡ ಅನ್ನಿಸ್ಬೋದು, ಲೆಟ್ ದೆಮ್ ಸಿ. ಓಕೆ, ಫಸ್ಟ್ ಮೊದಲನೇದಾಗಿ ಈ ಒಂದು ಟೆಸ್ಟ್ಗೆ ನಾವು ಮ್ಯಾರಥಾನ್ ಅಂತ ಹೇಳಿಬಿಟ್ಟು ಹೆಸರಿಟ್ಟಿದ್ದೀವಿ. ರೀಸನ್ ಏನು ಅಂತ ಹೇಳಿದ್ರೆ, ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ, ಒಬ್ಬ ಅಥ್ಲೀಟ್ ಮ್ಯಾರಥಾನ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ರೀತಿ. ಮ್ಯಾರಥಾನ್ ಅಂತಕ್ಕಂಥದ್ದು ಲಾಂಗೆಸ್ಟ್ ಆಗಿರತಕ್ಕಂಥ ರನ್ನಿಂಗ್ ಇರುತ್ತೆ, ಜೊತೆಗೆ ನಿಮ್ಮ ಒಂದು ಎಕ್ಸಾಮ್ ಕೂಡ ಲಾಂಗೆಸ್ಟ್ ಪ್ರಿಪ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಕ್ಸಾಮಿಗೆ ಯಾವ ರೀತಿ ಪ್ರಿಪೇರ್ ಆಗಿರ್ತೀರಿ, ಅವರು ಕೂಡ ಈ ಒಂದು ರನ್ನಿಂಗ್ ರೇಸಿಗೆ ಅದೇ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅಲ್ಲೂ ಕೂಡ ಕಂಪ್ಯಾರಿಸನ್ ಕೊಡೋದಾದರೆ, ಅಲ್ಲಿ ಒಂದು ಯಾವುದೇ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳಿದ್ರೆ, ಅದರ ಹಿಂದಿನಿಂದ ಒಂದು ವರ್ಷ, ಒಂದೂವರೆ ವರ್ಷ, ಎರಡು ವರ್ಷಗಳಿಂದನೂ ಕೂಡ ಅವರ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಕ್ಟೀಸನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ದಿವಸನೂ ಕೂಡ ಮಾಡ್ತಾರೆ, ಪ್ರತಿ ಕ್ಷಣವೂ ಕೂಡ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ಅಷ್ಟೇ, ಯಾವುದೇ ಒಂದು KPSC ಆಗಿರ್ಬೋದು, UPSC ಆಗಿರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಆಗಿರ್ಬೋದು, ಯಾವುದಕ್ಕಾದರೂ ಪ್ರಿಪೇರ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರಿಪ್ರೇಷನ್ ಅಟ್ಲೀಸ್ಟ್ 1 ಇಯರಿಂದ ಹಿಂದಿನಿಂದನೂ ಕೂಡ ಸ್ಟಾರ್ಟ್ ಆಗಿರಬೇಕು. ಅಂದರೆ ಮಾತ್ರ ನಿಮಗೆ ಈ ಒಂದು ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂದರೆ, ಒಂದು ದಿವಸ ಮಾಡಿದೆ, ಇನ್ನೊಂದು ದಿವಸ ಬಿಟ್ಟೆ, ಮತ್ತೊಂದು ದಿವಸ ಮತ್ತೊಂದೇನೋ ಕೆಲಸ ಇತ್ತು ಅರ್ಜೆಂಟಾಗಿ ಅದಕ್ಕೆ ಹೋಗಿದ್ದೆ, ಅದರಿಂದ ನಾನು ಪ್ರಾಕ್ಟೀಸ್ ಸ್ಟಾಪ್ ಆಯಿತು ಅನ್ನೋದನ್ನು ಮಾಡಬಾರ್ದು. ಸೊ ಎಷ್ಟು ಸಾಧ್ಯನೋ ಅಷ್ಟು ನೀವು ಟೈಮನ್ನು ಇದಕ್ಕೆ ಕೊಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಸೊ ಇದರ ಜೊತೆಗೆ ನಿಮಗೆ ಈ ಒಂದು ಪಾರ್ಟಿಸಿಪೇಷನಲ್ಲಿ 1,000 ಟುಗೆದರ್ ಮೆಂಬರ್ಸ್ ನಿಮಗೆ ಈ ಒಂದು ಪಾರ್ಟಿಸಿಪೇಷನಲ್ಲಿ ಇರ್ತಾರೆ. ಹಾಗಂತ ಹೇಳಿಬಿಟ್ಟು ಅವರಿಗೆ ನಾವು ಹೆದರಿಬಿಟ್ಟು ನಮ್ಮ ಒಂದು ಪ್ಲೇಸನ್ನು ಕಳ್ಕೋಬಾರ್ದು. ಯಾಕೆ ಅಂದರೆ ಅಷ್ಟೊಂದು ಜನ ಇದ್ರೂ ಕೂಡ ಅವರಲ್ಲಿ ನಾವು ಒಬ್ಬರಾಗಿರಬಾರ್ದು, ಅವರನ್ನು ಹೊರತುಪಡಿಸಿ ಮೊದಲಿಗರಾಗಿರಬೇಕು. ಸೊ ಅಂದರೆ ನಮ್ಮ ಒಂದು ಎಫರ್ಟ್ ಹಾಗೇ ನಮ್ಮ ಒಂದು ಪ್ರಾಕ್ಟೀಸ್ ಅಷ್ಟೇ ಅಚ್ಚುಕಟ್ಟಾಗಿರಬೇಕು, ಜೊತೆಗೆ ಕಂಟಿನ್ಯೂಯಸ್ ಆಗಿರತಕ್ಕಂಥ ಬೆಸ್ಟ್ ಎಫರ್ಟ್ ಆಗಿರಬೇಕು. ಸೊ ಇಲ್ಲಿ ಹಾಗಂತ ಹೇಳಿಬಿಟ್ಟು ಕಂಟಿನ್ಯೂಯಸ್ ಆಗಿ ಎಫರ್ಟ್ ಹಾಕಿದವರೆಲ್ಲ ವಿನ್ನರ್ಸ್ ಆಗಲ್ಲ. ಆದರೆ ಇದರಲ್ಲಿ ಪ್ರಾಂಪ್ಟಾಗಿ ಆಗಲೇಬೇಕು ಅಂತ ಹೇಳಿಬಿಟ್ಟು ಹಠ ಹಿಡ್ಕೊಂಡು ಈ ಒಂದು ಛಲ ಬಿಡದೆ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರು ಖಂಡಿತವಾಗ್ಲೂ 1 ಡೇ ವಿನ್ ಆಗೇ ಆಗ್ತಾರೆ. ಸೊ ಅದಕ್ಕೋಸ್ಕರ ನಿಮಗಿಲ್ಲಿ ನೋಡಿ ಗ್ಯಾಪಲ್ಲಿ ಹೇಳೋದಾದರೆ ನಂಬರ್ ಆಫ್ ಯಂಗ್ ಏಜಲ್ಲೂ ಕೂಡ ಇದ್ದಾರೆ, ಆಮೇಲೆ ಓಲ್ಡ್ ಏಜ್ ಆಗ್ತಿರೋರು ಇದ್ದಾರೆ. ಸೊ ಅವರು ಯಾವತ್ತು ಯಂಗ್ ಏಜ್ ಅವರು ಇದ್ದಾರೆ ಅಂತ ಹೇಳಿಬಿಟ್ಟು ಹಿಂದೆ ಬಿದ್ದುಬಿಟ್ಟು ನನ್ನ ಹತ್ರ ಆಗಲ್ಲ ಅಂತಲೂ ಕೂಡ ಇಲ್ಲ. ಸೊ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಅಂದಮೇಲೆ ಈಕ್ವಾಲಿಟಿ ಇರುತ್ತೆ, ನಿಮಗೂ ಕೂಡ ಅಷ್ಟೇ. ಅದು ಯಾವ ರೀತಿ ಈಕ್ವಾಲಿಟಿ ನಾನು ಬೇಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಪ್ರತಿಯೊಂದೂ ಕೂಡ ಇದೇ ರೀತಿಯಾಗಿ ಹೇಳ್ಕೋಬೇಕು, ತಿಳ್ಕೋಬೇಕು ಅಂತಲ್ಲ, ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ, ದಟ್ಸ್ ಡಿಪೆಂಡ್ ಅಪಾನ್ ಯು. ಸೊ ಈಗ ನಾವು ಈ ಒಂದು 2020 ನಡೀತಾ ಇರತಕ್ಕಂಥ ಈ ಒಂದು KPSC ಎಕ್ಸಾಮಿಗೆ ರಿಲೇಟೆಡ್ ಆಗಿ, STFDAಗೆ ರಿಲೇಟೆಡ್ ಆಗಿ ನಾನು ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ KPSC ಕರೆದಿರ್ತಕ್ಕಂಥ ಈ ಒಂದು 1,000 ಪೋಸ್ಟ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಇರುತ್ತೆ ಅಂತ ನೋಡೋಣ. ನಿಮಗೊಂದು ಮಾಡೆಲ್ ಎಕ್ಸಾಂಪಲ್ನ ನೀಡ್ತಾ ಇದ್ದೀನಿ. ಇಲ್ಲಿ 1,000 ಪೋಸ್ಟ್ ಕಾಲ್ ಆಗಿದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ನ ಸಲ್ಲಿಸ್ತಕ್ಕಂಥವ್ರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ, ಸುಮಾರು 15-20 ಲಕ್ಷ ಅಪ್ಲಿಕೇಶನ್ಸ್ಗಳು ಈ ಒಂದು ಪೋಸ್ಟಿಗೆ ಬರ್ತವೆ. ಸೊ ಈ ಒಂದು 15 ಲಕ್ಷದಲ್ಲಿ ಇರ್ತಕ್ಕಂಥ 1,000 ಪೋಸ್ಟ್ಗಳು ಅಂತ ಹೇಳಿದ್ರೆ, ಒಬ್ಬ ಒಂದು ಪೋಸ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಜನ ಆ್ಯಕ್ಚುಯಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಅಂತ ಥಿಂಕ್ ಮಾಡಿ. ಓಕೆ, ಇದರ ಜೊತೆಗೆ
ಇಲ್ಲಿ ಈಗ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಹೇಗೆ ಓದೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೋಡಿ. 2017, 2018, 2019, 2020 ಎಲ್ಲ ಪಾರ್ಟಿಸಿಪೇಷನ್ಗಳು ಸೇರಿಬಿಟ್ಟು ಅಪ್ರಾಕ್ಸಿಮೇಟ್ ಏನಂದ್ರೂ ಕೂಡ 10 ಲಕ್ಷ ಜನ ಈ ಒಂದು ಎಕ್ಸಾಮಿಗೆ ಈ ಹಿಂದಿನಿಂದನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಈಗ ಅಂದರೆ ಈ ವರ್ಷ ಡಿಗ್ರಿ ಪಾಸ್ ಆಗಿರೋರಾಗಿರ್ಬೋದು, ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವ್ರಾಗಿರ್ಬೋದು, ಅಥವಾ ನನಗೆ ಯಾವುದು ಜಾಬ್ ಸಿಗದೇ ನಾನು ಈ ಒಂದು ಎಕ್ಸಾಮನ್ನಾದರೂ ಟ್ರೈ ಮಾಡೋಣ ಅಂತಿರ್ತಕ್ಕಂಥವ್ರು ಒಂದು 5 ಲಕ್ಷ ಜನ ಇರ್ತಾರೆ. ಸೊ ಒಟ್ಟಾಗಿ ಹೇಳೋದಾದರೆ ಒಂದು 15 ಲಕ್ಷ ಜನ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು 15 ಲಕ್ಷ ಜನರಲ್ಲಿ ನಿಮ್ಮ ಒಂದು ಪ್ಲೇಸ್ ಯಾವುದು? ಇದರಲ್ಲೂ ಕೂಡ ಇನ್ನೂ ಅಚ್ಚುಕಟ್ಟಾಗಿ ನಾನು ಎಕ್ಸಾಮ್ ಪಾಸ್ ಆಗಲೇಬೇಕು ಅಂತ ಹೇಳಿಬಿಟ್ಟು ಸೀರಿಯಸ್ ಆಗಿ ಓದ್ತಾ ಇರತಕ್ಕಂಥವ್ರ ಸಂಖ್ಯೆ ಸುಮಾರು 1,50,000 ಹಿಡಿದ್ಬಿಟ್ಟು 2 ಲಕ್ಷ ಜನ ಏನಾಗಿರ್ತಾರೆ ಅಂತ ಹೇಳಿದ್ರೆ ಈ ಒಂದು ಎಕ್ಸಾಮಿಗೆ ಹಿಂದಿನಿಂದನೂ ಕೂಡ ಪ್ರಿಪ್ರೇಷನ್ ಆಗ್ತಾನೆ, ಅಚ್ಚುಕಟ್ಟಾಗಿ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ 1.5-2 ಲಕ್ಷ ಜನ ಏನಿದ್ದಾರೆ ಅದರಲ್ಲೂ ಕೂಡ ಅವರಿಗೂ ಸಿಗ್ತಕ್ಕಂಥದ್ದು ಎಷ್ಟು ಪೋಸ್ಟ್? 1,000 ಪೋಸ್ಟ್. ಸೊ ಇವರೆಲ್ಲರ ನಡುವೆ ಈ ಒಂದು 1,000 ಪೋಸ್ಟಲ್ಲಿ ನಿಮ್ಮದು ಕೂಡ ಒಂದು ಪೋಸ್ಟ್ ಆಗಬೇಕು ಅಂದರೆ ನೀವು ಯಾವ ಒಂದು ಮಟ್ಟದ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಥಿಂಕ್ ಮಾಡಿ. ಅಂದರೆ ಅರ್ಥಾತ್ ಇಷ್ಟೇ, ನೀವು ಒಂದು ಕ್ಷಣನೂ ಕೂಡ ನಿಮ್ಮಿಂದ ವೇಸ್ಟ್ ಆಗೋದಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಮಾರ್ಕ್ಸು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ಹರ್ಡಲ್ಸ್ನೂ ಕೂಡ ನೀವು ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಆಲ್ರೆಡಿ ಈ ಒಂದು ಟಾಪ್ ಎಕ್ಸಾಮ್ಸ್ನ ಒಂದು ಟೆಸ್ಟ್ ಸೀರೀಸನ್ನು 1,000 ಮೆಂಬರ್ಸ್ ನೀವು ಈಗ ಆಲ್ರೆಡಿ ಅಟೆಂಡ್ ಮಾಡ್ತಿದ್ದೀರಾ, ಥ್ಯಾಂಕ್ಸ್ ಫಾರ್ ದ್ಯಾಟ್. ಬಟ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ನೀವು ಕರ್ನಾಟಕದಲ್ಲಿ ಕಾಲ್ ಆಗ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಸಾಲದು. ಇನ್ಮೇಲೆ ನೀವು ಕೂಡ ನ್ಯಾಷನಲ್ ವೈಸ್ ಎಕ್ಸಾಮ್ಸ್ಗಳನ್ನು ಪಾರ್ಟಿಸಿಪೇಟ್ ಮಾಡಬೇಕು, ಜೊತೆಗೆ ಅಲ್ಲಿಗೂ ಕೂಡ ಕಾಂಪಿಟೇಟರ್ ಆಗಿ ನೀವು ಉಳಿಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಪ್ರಾಕ್ಟೀಸ್ ಏನಾಗಿರಬೇಕು ಅಂತ ಹೇಳಿದ್ರೆ ಸೀರಿಯಸ್ ಆಗಿರಬೇಕು, ಜೊತೆಗೆ ಸ್ಟ್ರಾಂಗ್ ಆಗಿರತಕ್ಕಂಥ ಪ್ರಾಕ್ಟೀಸನ್ನು ನೀವು ಮಾಡ್ತಾ ಇರಬೇಕಾಗತ್ತೆ. ಅಂದರೆ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಇನ್ಮೇಲಾದ್ರೂ ಕೂಡ ಈ ಒಂದು ಟೆಸ್ಟ್ ಸೀರೀಸ್ ಆಗಿರ್ಬೋದು, ಎವ್ರಿ ಡೇ ಸ್ಟಡಿ ಮಾಡೋದಾಗಿರ್ಬೋದು, ಆಮೇಲೆ ಒಂದು ಟ್ಯಾಟಿಕ್ಸನ್ನು ಯೂಸ್ ಮಾಡಿಕೊಂಡು ಸ್ಟ್ರಾಟಜಿಕಲಿ ಈ ಒಂದು ವರ್ಕನ್ನು ಮಾಡ್ತಕ್ಕಂಥದ್ದನ್ನು ನೀವು ಮಾಡಬೇಕು. ಜೊತೆಗೆ ನಿಮ್ಮ ಹತ್ರ ಒಂದು ಪ್ರಾಪರ್ ಪ್ಲ್ಯಾನ್ ಇರಬೇಕು, ಈ ವರ್ಷ ನಾನು ಏನೇನು ಮಾಡಬೇಕಿದೆ, ಜೊತೆಗೆ ನನ್ನ ಗೋಲ್ಸ್ಗಳೇನು, ಯಾವ ರೀತಿಯಾಗಿ ನಾನು ಟೈಮ್ ಶೆಡ್ಯೂಲನ್ನು ಇಟ್ಕೋಬೇಕು, ಯಾವ ರೀತಿ ನಾನು ಸ್ಟಡಿ ಮಾಡಬೇಕು, ನನ್ನ ಸ್ಟ್ರೆಂತ್ಗಳೇನು, ವೀಕ್ನೆಸ್ ಏನು, ಇವನ್ನೆಲ್ಲ ತಿಳ್ಕೊಂಬಿಟ್ಟು ನಾನು ಯಾವ ಪೋಸ್ಟಿಗೆ ನಾನು ಹಾಕಿದರೆ ನನಗೆ ಈ ಒಂದು ಆಪರ್ಚುನಿಟೀಸ್ಗಳು ಅಥವಾ ಈ ಒಂದು ಪೋಸ್ಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ನನ್ನ ಡ್ರೀಮ್ ಜಾಬ್ ಇದೇ ಆಗಿದೆ ಅದನ್ನು ಕ್ರ್ಯಾಕ್ ಮಾಡಬೇಕು ಅಂದರೆ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಇವನ್ನೆಲ್ಲವನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ನೀವು ಎಕ್ಸಾಮಿಗೆ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ 100% ಅಂತ ಹೇಳ್ಬೋದು. ಅಂದರೆ ಮೋರ್ ದ್ಯಾನ್ ನೀವು ಈ ಒಂದು ಪೋಸ್ಟನ್ನು ತೆಗೆದುಕೊಂಡ್ರಿ ಅಂತ ಅಂದರೆ ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು. ಜೊತೆಗೆ ಒಂದು ಪಾರ್ಟಿಸಿಪೇಷನ್ ಅಂತ ತಗೊಂಡ್ರಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಈ ರೀತಿ ಇರ್ತಾನೆ, ಅಥವಾ ಏನು ನಾನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಸೊ ಅಂತಹ ವ್ಯಕ್ತಿ ಒಬ್ಬ ಒಂದು ಗುರಿಯನ್ನು ಇಟ್ಕೊಂಡ್ರು ಅಂತ ಹೇಳಿದರೆ ಕೇವಲ ಗುರಿ ನೇರವಾಗಿ ಮುಟ್ಟೋದಕ್ಕೆ ಹೀಗೆ ನೇರವಾಗಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ಪ್ರತಿಯೊಂದು ಹಂತವನ್ನು ಕೂಡ ಪಾಸ್ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಅಂದರೆ ಮೊದಲನೇದಾಗಿ ಒಂದು ಹಂತಕ್ಕೆ ಬಂದಾಗ ಇದು ಕಷ್ಟ ಇದೆಯೇನೋ, ಅಥವಾ ನನಗೆ ಗೊತ್ತಾಗಲ್ವೇನೋ, ಅಥವಾ ಇದು ಎಷ್ಟು ಡಿಫಿಕಲ್ಟಿ ಇರ್ಬೋದು ಅಂತ ಅನ್ನಿಸ್ಬೋದು. ಆದರೆ ಈ ಒಂದು ಸ್ಟೆಪ್ಪನ್ನು ನೀವು ಹತ್ತಿದ್ರಿ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಒಂದು ಸ್ಟೆಪ್ಪನ್ನು ಮೂಮೆಂಟ್ ಮಾಡಿದ್ದೀರಾ ಅಂತ ಅರ್ಥ. ಅಲ್ಲಿಗೆ ನೀವು 1x1 ಸ್ಟೆಪ್ಪನ್ನು ಹತ್ತುತ್ತಾ ಹೋದ್ರಿ ಅಂತ ಹೇಳಿದ್ರೆ ಒನ್ ಡೇ ನೀವು ಏನಾಗ್ತೀರಿ ಅಂತ ಹೇಳಿದ್ರೆ ಈ ವಿನ್ನರ್ ಸ್ಟೇಜಲ್ಲಿ ನೀವು ಕೂಡ ಬಂದು ನಿಲ್ತೀರಾ, ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಆಗಿರತಕ್ಕಂಥ ಒಬ್ಬ ವಿನ್ನರ್ ಆಗಿ ನೀವು ಹೊರಗಡೆ ಬರ್ತೀರಿ. ಸೊ ಇದು ಆಗಬೇಕು ಅಂತ ಹೇಳಿದರೆ ನೀವು ಕೂಡ ಎಫರ್ಟ್ ಹಾಕಿ ಸ್ಟ್ರಾಟಜಿಕಲಿ ಉತ್ತಮವಾಗಿರ್ತಕ್ಕಂಥ ಸ್ಟಡಿ, ಜೊತೆಗೆ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಸ್ಟಡಿ, ಉತ್ತಮವಾಗಿರ್ತಕ್ಕಂಥ ಗೈಡನ್ನು ಪಡ್ಕೊಂಡು ನಿಮ್ಮ ಒಂದು ಜರ್ನಿಯನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ. ಸೊ ಇನ್ಮೇಲಾದ್ರೂ ಕೂಡ ನಾಳೆ ಮಾಡೋದನ್ನು ಬಿಟ್ಟುಬಿಟ್ಟು ಇವತ್ತೇ ಈಗಲೇ ಯಾವ ರೀತಿಯಾಗಿ ನಾನು ಮಾಡಬಹುದು, ಟೈಮನ್ನು ಹೇಗೆ ನಾನು ಯೂಸ್ ಮಾಡ್ಕೋಬೋದು ಅಂತ ಇಟ್ಕೊಂಡು ಪ್ರಾಪರಾಗಿ ಇನ್ಮೇಲೆ ವರ್ಕ್ ಮಾಡಿ ಪ್ರತಿ ದಿವಸನೂ ಕೂಡ ನಮ್ಮ ಒಂದು ಆಸ್ಪಿರೆಂಟ್ಸ್ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಬೇಕು. ಜೊತೆಗೆ ಈ ಒಂದು ಟೆಸ್ಟಲ್ಲಿ ನಿಮ್ಗೆ ಯಾವುದೇ ಒಂದು ಕ್ವಶನ್ ಆನ್ಸರ್ಸ್ಗಳು ಗೊತ್ತಾಗಿಲ್ಲ ಅಂದರೆ ಇನ್ಮೇಲೆ ಮುಂಬರತಕ್ಕಂಥ ಟೆಸ್ಟ್ ಸೀರೀಸಲ್ಲಿ ನಾವು ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿರತಕ್ಕಂಥ ಒಂದು ಈ ಒಂದು ಎಕ್ಸ್ಪ್ಲನೇಷನ್ ಕೂಡ ನೀಡ್ತಿರ್ತೀವಿ. ಸೊ ಅವುಗಳನ್ನು ನೀವು ಕಲ್ತ್ಕೊಂಡು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸರಿ ರೀಡ್ ಮಾಡಿಕೊಂಡು ನೋಟ್ ಔನ್ ಮಾಡಿಕೊಂಡು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಈಗ ನಾವು ಡೇ 2 ಆ್ಯಂಡ್ ಡೇ 3 ವಿನ್ನರ್ಸ್ ಆಗಿರತಕ್ಕಂಥವ್ರನ್ನು ಕೂಡ ನೋಡೋಣ. ಸೊ ಅವರು ಯಾವ ಯಾವ ಒಂದು ಹಂತದಲ್ಲಿ ಈ ಒಂದು ಪಾರ್ಟಿಸಿಪೇಷನಲ್ಲಿ ಭಾಗವಹಿಸಿಬಿಟ್ಟು ಪ್ರಶಸ್ತಿ ಅಥವಾ ಈ ಒಂದು ವಿಜೇತರಾಗಿ ಹೊರಹೊಮ್ಮುತ್ತಿದ್ದಾರೆ. ಸೊ ಇದೇ ರೀತಿ ಸಣ್ಣ ಸಣ್ಣದಾಗಿರ್ತಕ್ಕಂಥ ಜಯವನ್ನು ಗಳಿಸ್ತಾ ನಿಮ್ಮ ಒಂದು ಕನಸಿನ ಗುರಿಯನ್ನು ದಾಟೋದಕ್ಕೆ
ಟ್ರೈ ಮಾಡಿ. ಓಕೆ, ಸೊ ಮೊದಲನೇದಾಗಿ ನಾವು ಜಿ ಕೆ ಟೆಸ್ಟ್ 2 ಮತ್ತು ಜಿ ಕೆ ಟೆಸ್ಟ್ 3ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿನ್ನರ್ಸನ್ನು ನೋಡೋಣ. ಜಿ ಕೆ ಟೆಸ್ಟ್ 2 ಒಳಗಡೆ ಅಜಯ್ ಅಂಪಾರ್, ಆಮೇಲೆ ಭವಾನಿ ಗುರುರಾಜ್ ಇವರೆಲ್ಲರೂ ಕೂಡ ಜಿ ಕೆ ಟೆಸ್ಟ್ 2 ಅಲ್ಲಿ ವಿನ್ ಆಗಿರ್ತಕ್ಕಂಥವ್ರು. ಹಾಗೆ ಜಿ ಕೆ ಟೆಸ್ಟ್ 3 ಒಳಗಡೆ ರಾಜ್ ಕೆ, ಚಾಂದನಿ ಆ್ಯಂಡ್ ದೆನ್ ಪಂಕಜ್, ಸೊ ಇವರೆಲ್ಲರೂ ಕೂಡ ವಿನ್ ಆಗಿದ್ರಿ. ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ನಿಮಗೆ ಯಾವ ರೀತಿಯಾಗಿ ನೀವು ಗಳಿಸಿರ್ತಕ್ಕಂಥ ನಿಮ್ಮ ಹಕ್ಕಿನ ಬಹುಮಾನವನ್ನು ಹೇಗೆ ಪಡೀಬಹುದು ಅಂತ ನಾನು ತಿಳಿಸ್ತೇನೆ. ಮೊದಲನೇದಾಗಿ ಎಲ್ಲರೂ ಕೂಡ ಯಾರ್ಯಾರು ಈ ಒಂದು ಹೆಸರನ್ನು ಹೇಳಿದ್ದೀನಿ, ಸೊ ಅವರೆಲ್ಲರೂ ಕೂಡ 888-00-15-000 ಈ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ನಿಮ್ಮ ಮೇಲ್ ಐ ಡಿಯನ್ನು ನಮಗೆ ಸೆಂಡ್ ಮಾಡಿ. ನಾವು ನಿಮಗೆ ಕೋರ್ಸನ್ನು ಅಪ್ಡೇಟ್ ಮಾಡಿರ್ತೀವಿ. ಸೊ ನಿಮಗೆ ಕೋರ್ಸನ್ನು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಒಂದು ಮೆಸೇಜನ್ನು ಏನು ಸೆಂಡ್ ಮಾಡಿರ್ತೀರ ಅದಕ್ಕೆ ನಾವು ನಿಮಗೆ ಅಪ್ಡೇಟ್ಸ್ಗಳನ್ನು ಕಳಿಸ್ಕೊಡ್ತೀವಿ. ಆ ಒಂದು ಅಪ್ಡೇಟ್ಸ್ಗೆ ಅನುಗುಣವಾಗಿ ನೀವು ಫಾಲೋ ಮಾಡಿದರೆ ಸಾಕು, ನಿಮಗೆ ಈ ಒಂದು ಕೋರ್ಸ್ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಓಕೆ, ಹಾಗೆಯೇ ಇವಾಗ ನಾವು ಕಂಪ್ಯೂಟರ್ ಟೆಸ್ಟ್ 2 ಆ್ಯಂಡ್ 3ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿನ್ನರ್ಸನ್ನು ಕೂಡ ನೋಡೋಣ. ಸೊ ಮೊದಲನೇದಾಗಿ ಅಂದರೆ ಡೇ 2 ಒಳಗಡೆ ವಿನ್ ಆಗಿರ್ತಕ್ಕಂಥವರು ಪ್ರಶಾಂತ್, ದೆನ್ ಸೀತಾ, ಸಾವಿತ್ರಿ ಆ್ಯಂಡ್ ದೆನ್ ಜಿ ಈ ಒಂದು ಟೆಸ್ಟ್ ನಂಬರ್ 3 ಒಳಗಡೆ ವಿನ್ ಆಗಿರ್ತಕ್ಕಂಥವರು ಕುಮಾರ್ ಆ್ಯಂಡ್ ದೆನ್ ರವೀಶ್ ಆ್ಯಂಡ್ ದೆನ್ ಸ್ನೇಹ. ಇವರೆಲ್ಲರೂ ಕೂಡ ಕಂಪ್ಯೂಟರ್ ಟೆಸ್ಟ್ ಡೇ 2 ಆ್ಯಂಡ್ ಡೇ 3 ಒಳಗಡೆ ವಿನ್ನರ್ ಆಗಿರ್ತಕ್ಕಂಥವ್ರು. ಹಾಗೆ ಸಿ ಎ ಟೆಸ್ಟ್ ಅಥವಾ ಕರೆಂಟ್ ಅಫೇರ್ ಟೆಸ್ಟ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಶಂಕರ್, ಕುಂಚಪ್ಪ, ಸ್ವರೂಪ್ ಡೇ 2 ಒಳಗಡೆ ವಿನ್ನರಾಗಿರ್ತಕ್ಕಂಥವ್ರು. ಹಾಗೆ ಡೇ 3 ಒಳಗಡೆ ವಿನ್ನರಾಗಿರ್ತಕ್ಕಂಥವ್ರು ತೇಜಸ್, ಪ್ರದೀಪ್ ಕುಮಾರ್ ಆ್ಯಂಡ್ ದೆನ್ ವೆಂಕಟೇಶ್. ಸೊ ಇವರೆಲ್ಲರೂ ಕೂಡ ಈ ಒಂದು ಪಾರ್ಟಿಸಿಪೇಷನಲ್ಲಿ ಭಾಗವಹಿಸಿಬಿಟ್ಟು ಈ ಒಂದು ವಿಜೇತರ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದೀರಿ. ಸೊ ನಿಮ್ಮ ಒಂದು ಜರ್ನಿಯನ್ನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿ, ಜೊತೆಗೆ ನೀವೇನನ್ನು ಡ್ರೀಮಲ್ಲಿ ನಿಮ್ಮ ಜಾಬನ್ನು ಇಟ್ಕೊಂಡಿದ್ದೀರೋ ಸೊ ಅದನ್ನು ಸಾಧ್ಯವಾದಷ್ಟು ಇದೇ ವರ್ಷನೇ ಫುಲ್ಫಿಲ್ ಆಗಲಿ, ಜೊತೆಗೆ ಇದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಒಂದು ಪ್ರಾಕ್ಟೀಸನ್ನು ಮುಂದುವರಿಸಿ. ಗುಡ್ ಲಕ್ ಗೈಸ್, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬಾಯ್ ಗೈಸ್.